ನಮಸ್ಕಾರ ಪ್ರಿಯ ವೀಕ್ಷಕರೇ, ಪ್ರಕಾಶ್ ರೈ ಯಾರಿಗ ಗೊತ್ತಿಲ್ಲ ಹೇಳಿ, ಕನ್ನಡ ತೆಲುಗು ತಮಿಳು ಅಷ್ಟೇ ಯಾಕೆ, ಹಿಂದಿ ಚಿತ್ರರಂಗದಲ್ಲೂ ಸೈ ಎನಿಸಿಕೊಂಡ ಕನ್ನಡಿಗ, ತಮ್ಮ ಅದ್ಭುತ ಅಭಿನಯದಿಂದ ಮನೆಮಾತಾಗಿರುವ ನಟ, ಕನ್ನಡ ಚಿತ್ರರಂಗದಿಂದ ಕೆರಿಯರ್ ಶುರು ಮಾಡಿ ತಮಿಳು ನಂತರ ಹಿಂದಿಯಲ್ಲೂ ನಟನ ಕೌಶಲ್ಯದಿಂದ ಹೆಸರು ಮಾಡಿದ ಮಹಾನ್ ಕಲಾವಿದ, ಪಾಲಿಟಿಕ್ಸ್ಗೂ ಎಂಟ್ರಿ ಕೊಟ್ಟು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ದರು, ಆದ್ರೆ ತಮ್ಮ ರಾಜಕೀಯ ನಿಲುವಿಗೆ ಸಖತ್ ಟ್ರೋಲ್ ಆಗಿದ್ರು. ವೀಕ್ಷಕರೇ, ಸದಾ ಒಂದಲ್ಲ ಒಂದು ವಿವಾದಗಳಿಂದಲೇ ಸುದ್ದಿಯಾಗೋ ಕಲಾತ್ಮಕ ನಟ ಪ್ರಕಾಶ್ ರೈ ಅವರ ಸಾಮಾಜಿಕ ಕಾರ್ಯಗಳ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ. ತಮಗೆ ಬರೋ ಸಂಭಾವನೆಯ ಶೇಕಡ 20% ಹಣವನ್ನ ಬಡ ಬಗ್ಗರಿಗೆ ದಾನ ಮಾಡ್ತಾರೆ. ಎರಡು ಮದುವೆಯಾದ್ರೂ ನಟನಿಗೆ ನೆಮ್ಮದಿಯ ಬದುಕು ಸಿಕ್ಕಿಲ್ಲ. ಟೇಬಲ್ ಮೇಲಿಂದ ಬಿದ್ದಿದ್ದ ಮಗ ಹೆತ್ತವರ ಕಣ್ಣೆದುರೇ ಪ್ರಾಣ ಬಿಟ್ಟಿದ್ದ. ಖಿನ್ನತೆಗೊಳಗಾಗಿದ್ದ ಹೆಂಡತಿ, ಜೀವನವೇ ಬೇಡ ಅನ್ನೋ ಹಂತಕ್ಕೆ ಹೋಗಿದ್ದ ಪ್ರಕಾಶ್ ರೈ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ಬಹುಭಾಷಾ ನಟ ಪ್ರಕಾಶ್ ರೈ, ರಂಗಭೂಮಿ ಕಲಾವಿದ, ಕನ್ನಡ ಚಿತ್ರರಂಗ ಕಂಡ ಅಪ್ರಮೇಯ ನಟ, ಶಂಕರಣ್ಣ ಅವರ ಗರಡಿಯಲ್ಲಿ ಬೆಳೆದ ಹೆಮ್ಮೆಯ ಕಲಾವಿದ ಎ ಪ್ರಕಾಶ್ ರೈ. ತಮಿಳಿನ ಇರುವರ್ ಚಿತ್ರದ ಪೋಷಕ ನಟ ಪಾತ್ರಕ್ಕೆ 1997 ರಾಷ್ಟ್ರ ಪ್ರಶಸ್ತಿ ಅರಸಿ ಬಂದಿತ್ತು. ಅದಾದ ನಂತರ ಮತ್ತೊಮ್ಮೆ ಕಾಂಚೀವರಂ ಚಿತ್ರದ ಅಮೋಘ ಅಭಿನಯಕ್ಕೂ 2009 ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದರು. ವಿಶೇಷ ಅಂದ್ರೆ ಅದೇ ವರ್ಷ ಈ ಸಿನಿಮಾ ಟೊರೆಂಟೊ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೂ ಆಯ್ಕೆಯಾಗಿತ್ತು. ವೀಕ್ಷಕರೇ, ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂದ್ರೆ ಪ್ರಕಾಶ್ ರೈ ಅವರ ಅಮೋಘ ಅಭಿನಯಕ್ಕೆ 2 ರಾಷ್ಟ್ರ ಪ್ರಶಸ್ತಿಗಳು ಹೆಗಲೇರಿವೆ. ಪ್ರಿಯ ವೀಕ್ಷಕರೇ, ಪ್ರಕಾಶ್ ರೈ ಪಾಲಿಗೆ ಮರೆಯಲಾಗದ ಅವಿಸ್ಮರಣೀಯ ಕ್ಷಣ ಹೊಂದಿದೆ. ಅದು ಹಾಲಿವುಡ್ನ ಶ್ರೇಷ್ಠ ನಿರ್ದೇಶಕ ಸ್ಟೀವನ್ ಸ್ಟೀಲ್ಬರ್ಗ್ ಪರಿಚಯವಾದ ಕ್ಷಣ. ಟೊರೆಂಟೊ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಂತರ ಸ್ಟೀವನ್ ಸ್ಟೀಲ್ಬರ್ಗ್ ಇಂಡಿಯಾಗೆ ಬಂದ್ರು. ಅವರು ಇಂಡಿಯನ್ ಆಕ್ಟರ್ ಮತ್ತು ಟೆಕ್ನಿಷಿಯನ್ ಗಳ ಜೊತೆ ಡಿನ್ನರ್ ಮಾಡಬೇಕಿತ್ತು. ಆ ಒಂದು ಈವೆಂಟ್ಗೆ ಸೌತ್ ಇಂಡಿಯಾದಿಂದ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರೈ ಸೆಲೆಕ್ಟ್ ಆಗಿದ್ರು. ಅಂಬಾನಿ ಅವರ ಮನೆಯಲ್ಲಿ ಸ್ಟೀಲ್ಬರ್ಗ್ ಬಂದ ತಕ್ಷಣ ಅಂಬಾನಿ ವೈಫ್ ನೀತಾ ಅಂಬಾನಿ, ಇವರೇ ನಮ್ಮ ಆಕ್ಟರ್, ಇವರು ಸಿಂಗಂ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಪರಿಚಯ ಮಾಡಿದ್ರು. ಇವರು ತುಂಬಾ ಕಾಮಿಡಿ ಆಕ್ಟರ್ ಸಹ ಅಂದ್ರು. ವೀಕ್ಷಕರೇ, ನಟ ಪ್ರಕಾಶ್ ರಾಜ್ ಅವರು 1994 ಲಲಿತಾ ಕುಮಾರಿ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಲಲಿತಾ ಕುಮಾರಿ ಅವರು ಡಿಸ್ಕೋ ಶಾಂತಿ ಅವರ ಸಹೋದರಿ. ಆರಂಭದಲ್ಲಿ ಇವರಿಬ್ಬರ ವೈವಾಹಿಕ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಇವರಿಬ್ಬರ ದಾಂಪತ್ಯದ ಫಲವಾಗಿ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಜನಿಸ್ತಾನೆ. ಹೀಗೆ ಖುಷಿ ಖುಷಿಯಾಗಿದ್ದ ಸಂಸಾರದಲ್ಲಿ ಆ ದಿನ ಒಂದು ನಡೆಯಬಾರದ ಘಟನೆ ನಡೆದು ಹೋಗುತ್ತೆ. ಪ್ರಿಯ ವೀಕ್ಷಕರೇ, 3 ಮಕ್ಕಳು, ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಪತ್ನಿ, ಗಂಡನಿಗೆ ಕೈತುಂಬ ಆಫರ್ಗಳು. ಕನ್ನಡ ಇಂಡಸ್ಟ್ರಿಯಿಂದ ಹಿಡಿದು ಬಾಲಿವುಡ್ ವರೆಗೂ ಪ್ರಕಾಶ್ ರೈಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ಖುಷಿ ಖುಷಿಯಾಗಿದ್ದ ಸಂದರ್ಭದಲ್ಲಿ ಅದೊಂದು ದಿನ ದುರಂತವೊಂದು ನಡೆದು ಹೋಗುತ್ತೆ. ಮನೆಯಲ್ಲಿ ಎಲ್ಲರೂ ಇದ್ರು, 3 ಮಕ್ಕಳು ಆಟ ಆಡ್ತಾ ಇದ್ರು, ಅದರಲ್ಲೂ ಗಂಡು ಮಗು ಸ್ವಲ್ಪ ತರ್ಲೆ. ಹೀಗಾಗಿಯೇ ಹೆತ್ತವರಿಗೆ ಈತನಂದ್ರೆ ತುಂಬಾನೇ ಅಚ್ಚುಮೆಚ್ಚು. ಎಲ್ಲರ ಎದುರೆ ನಗು ನಗುತ್ತಾ ಆಟವಾಡ್ತಿದ್ದ ಮಗ ಇದ್ದಕ್ಕಿದ್ದಂತೆ ಪುಟ್ಟ ಟೇಬಲ್ ಮೇಲಿಂದ ಬೀಳ್ತಾನೆ. ಆಗ ಪ್ರಕಾಶ್ ರೈ ಮಗನಿಗೆ ಕೇವಲ 5 ಅಷ್ಟೇ. ಪುಟ್ಟ ಟೇಬಲ್ ಮೇಲಿಂದ ಬಿದ್ದ ಪ್ರಕಾಶ್ ರಾಜ ಮಗನ ತಲೆಗೆ ತೀವ್ರವಾಗಿ ಪೆಟ್ಟಾಗುತ್ತೆ. ಬಿದ್ದ ತಕ್ಷಣ ಸಣ್ಣ ಹೊಡೆತ ಅಂತ ಸಮಾಧಾನ ಮಾಡ್ತಾರೆ, ಆದ್ರೆ ಮಗು ಅಳೋದನ್ನ ನಿಲ್ಲಿಸೋದೇ ಇಲ್ಲ. ವೀಕ್ಷಕರೇ, ಅಂದು ಮಗನ ತಲೆಗೆ ಬಿದ್ದ ಏಟು ಜೀವವನ್ನೇ ಬಲಿ ಪಡೆಯುತ್ತೆ ಅಂತ ಬಹುಶಃ ಪ್ರಕಾಶ್ ರೈ ದಂಪತಿ ಕನಸಿನಲ್ಲೂ ಊಹಿಸಿರೋದಿಲ್ಲ.
ಆಸ್ಪತ್ರೆಗೆ ಸೇರಿಸಿದ್ರೂ ಅರೆ ಕ್ಷಣ ಸಂಪೂರ್ಣವಾಗಿ ಗುಣಮುಖ ಆಗೋದೇ ಇಲ್ಲ. ಮನೆಗೆ ಬಂದ ಮಗನಿಗೆ ದಿನಗಳು ಉರುಳುತ್ತಿದ್ದಂತೆ ಪಿಟ್ಸ್ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದು ಸಾಲದು ಅಂತ ಜೊತೆಗೆ ಬರುಬರುತ್ತಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತದೆ. ನಿರಂತರವಾಗಿ ಒಂದು ತಿಂಗಳ ಕಾಲ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಿಸ್ತಾರೆ. ಆದರೆ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಕಾಶ್ ರಾಜ್ ಅವರಿಗೆ ಸಾಧ್ಯವಾಗೋದೇ ಇಲ್ಲ. ಕೊನೆಗೊಂದು ದಿನ ಪುಟ್ಟ ಕಂದಮ್ಮ ಎಲ್ಲರನ್ನ ಬಿಟ್ಟು ಕಣ್ಮುಚ್ಚಿಕೊಳ್ತಾನೆ. ಜೀವಕ್ಕೆ ಜೀವ ಎನ್ನುವಂತೆ ಸಾಕಿದ್ದ ಮಗ ಇನ್ನು ಬೆಳೆದು ಬಾಳಬೇಕಿದ್ದವ ಕಣ್ಮುಂದೆಯೇ ಸಾವನ್ನಪ್ಪದ್ರೆ ಹೆತ್ತವರಿಗೆ ಹೇಗಾಗಬೇಡ ಹೇಳಿ. ಮಗನನ್ನ ಕಳೆದುಕೊಂಡ ಪ್ರಕಾಶ್ ರಾಜು ಹಾಗೂ ಅವರ ಪತ್ನಿ ತೀವ್ರ ಖಿನ್ನತೆಗೆ ಜಾರ್ತಾರೆ. ಮನೆಯಿಂದ ಹೊರಬರೋದನ್ನೇ ಮರೆಯುತ್ತಾರೆ. ಯಾವೊಂದು ಸಿನಿಮಾಗೂ ಸಹಿ ಹಾಕೋದಿಲ್ಲ, ಎಲ್ಲೂ ಹೋಗಲ್ಲ. ಮಗನ ನೆನಪಲ್ಲೇ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಪ್ರಕಾಶ್ ರಾಜ ದಂಪತಿಗೂ ಒಂದರ ಮೇಲೊಂದರಂತೆ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ. ವೀಕ್ಷಕರೇ, ಮಗನ ಸಾವಿನಿಂದ ಪ್ರಕಾಶ್ ರಾಜ್ ಅವರ ಮನೆಯಲ್ಲಿ ಎಲ್ಲರೂ ತುಂಬಾ ನೋವು ಅನುಭವಿಸಿರುತ್ತಾರೆ. ಇದೇ ವಿಚಾರವಾಗಿ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ, ಕಿರಿಕಿರಿ, ನೆಮ್ಮದಿಯೇ ಇಲ್ಲದಂತಾಗುತ್ತೆ. ಯಾವಾಗ ಸಂಸಾರ ಸರಿ ಹೋಗುವುದೇ ಇಲ್ಲ ಅನ್ನೋ ಹಂತಕ್ಕೆ ಬಂತೋ, ಅಂತಿಮವಾಗಿ ಇಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. 1909 ಪರಸ್ಪರ ಒಪ್ಪಂದದ ಮೇಲೆ ವಿಚ್ಛೇದನ ಪಡೆದುಕೊಳ್ತಾರೆ. ಇದಾದ ನಂತರ ಒಂದಿಷ್ಟು ವರ್ಷ ಒಬ್ಬಂಟಿಯಾಗಿದ್ದ ಪ್ರಕಾಶ್ ರೈ ಪೋನಿ ವರ್ಮಾ ಎಂಬ ಕೊರಿಯೋಗ್ರಾಫರ್ ಜೊತೆ ಎರಡನೇ ಮದುವೆಯಾಗ್ತಾರೆ. ಇವರಿಬ್ಬರ ದಾಂಪತ್ಯದ ಫಲವಾಗಿ ಗಂಡು ಮಗು ಜನನವಾಗುತ್ತದೆ. ಇವರ ಜೊತೆಗೆ ಈಗ ಸುಖ ಸಂಸಾರದ ಜೀವನ ನಡೆಸ್ತಿದ್ದಾರೆ. ಪ್ರಕಾಶ್ ರಾಜ್ ಎರಡನೇ ಮದುವೆಯಾದರೂ ತಮ್ಮ ಮೊದಲ ಹೆಂಡತಿಯ ಜೊತೆ ಈಗಲೂ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ. ವೀಕ್ಷಕರ, ಸಿನಿಮಾ ರಂಗದಲ್ಲಿ ಸಖತ್ತ ಬ್ಯುಸಿಯಾಗಿರೋ ಪ್ರಕಾಶ್ ರೈ ಕಳೆ ನಟನಾಗಿ ತಮ್ಮದೇ ಚಾಪು ಮೂಡಿಸಿದ್ದಾರೆ. ಬಂದ ಹಣವನ್ನೆಲ್ಲ ಗಂಡ ಹೆಂಡತಿ ಮಕ್ಕಳಿಗೆ ಎನ್ನದೆ ಸಮಾಜಕ್ಕೂ ತಮ್ಮ ಕೈಲಾದಷ್ಟು ಸೇವೆ ಮಾಡುತ್ತಾ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ. ತಮ್ಮ ಪ್ರತಿ ಸಿನಿಮಾಗೂ ಬರೋ ಸಂಭಾವನೆಯ ಶೇಕಡ 20% ಹಣವನ್ನ ಬಡಬಗ್ಗರಿಗೆ ದಾನ ಮಾಡ್ತಿದ್ದಾರೆ. ಈ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡ್ತಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.